The next term of honor is for Shri Dileep Kumar, founder and chairman, Jeeni Millet Health Mix. Iga namma kadeyinda ondu sanna gaurava arpane. Shri Dileep Kumar, founder and chairman, Jeeni Millet Health Mix. Guruji jayinte vandha gaurava arpane. ಚಂದ್ರಪ್ಪ ಮತ್ತು ಶ್ರೀಮತಿ ಲಕ್ಷ್ಮಣರ ಪುತ್ರರಾಗಿ 1984 ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಲ್ಲಿ ಮುಗಿಸಿದ ದಿಲೀಪ್ ಕುಮಾರ್ ನಂತರ ಶಿರಾದಲ್ಲಿ ಕಾಲೇಜು ಶಿಕ್ಷಣವನ್ನು ಮುಗಿಸಿದರು. ತಾನು ಉದ್ಯಮಿ ಆಗಲೇಬೇಕೆಂದು ಸಂಕಲ್ಪ ಮಾಡಿದ ದಿಲೀಪ್ ಅವರು ಮೊದಲು ಗುತ್ತಿಗೆದಾರರಾಗಿ ಕಾರ್ಯನಿರ್ವಹಣೆ ಮಾಡಿದರು. ಅದಾದ್ಮೇಲೆ ಕ್ಲೀನಿಂಗ್ ಕೆಮಿಕಲ್ ಕಂಪನಿ ಮಾಡಿ ಹೆಸರು ಸಹ ಮಾಡಿದರು. ಮತ್ತೊಂದು ಉದ್ಯಮವನ್ನು ಸ್ಥಾಪನೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ ಸಂದರ್ಭದಲ್ಲಿ ಖಂಡಿತ ತನ್ನ ಪತ್ನಿಯ ತಾಯಿ ಅಂದ್ರೆ ಅತ್ತೆ ಅಮ್ಮ ಚಮ್ಮನವರ ಸಿರಿಧಾನ್ಯಗಳು ಮತ್ತು ಕಾಳುಗಳಿಂದ ತಯಾರಿಸಿದ ಪುಡಿಯ ಮಿಶ್ರಣ ಇದು ದಿಲೀಪ್ ಅವರಿಗೆ ಮಿಲೆಟ್ಸ್ ಮಿಕ್ಸ್ ಉದ್ಯಮ ಕನಸು ಮೊಳಕೆ ಸರ್. ನಮಸ್ತೆ ಎಲ್ಲರೂ. ನಮ್ಮ ಗುರುಜಿ ಸರ್ ಹಾಗೂ ನಮ್ಮ ಲಾರಿ ಸರ್ ವೇದಿಕೆ ಮೇಲೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ, ಯಾಕೆಂದ್ರೆ ಒಂದು ವರ್ಷದ ಮುಂಚೆ ಇದೇ ಹೋಟ್ಲಲ್ಲಿ ಇದೇ ಟೈಮಲ್ಲಿ ನಾವು 5ನೇ ವರ್ಷ ಸಂಭ್ರಮಾಚರಣೆ ಮಾಡಿದ್ವಿ ಸರ್. ಅಂದರೆ ನಮ್ಮ ಕಂಪ್ನಿ ಓಪನ್ ಆಗಿ ಅದು 5ನೇ ವರ್ಷ ಸಂಭ್ರಮಾಚರಣೆ ಇದೇ ಬಿಲ್ಡಿಂಗ್ನಲ್ಲಿ ಇದೇ ಜಾಗದಲ್ಲಿ ನಾವು 5ನೇ ವರ್ಷ ಸಂಭ್ರಮಾಚರಣೆ ಮಾಡಿದ್ವಿ. ಇವತ್ತು 6ನೇ ವರ್ಷ, ಈ ವರ್ಷ 6ನೇ ವರ್ಷ. 6ನೇ ವರ್ಷದಲ್ಲಿ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ ದೇಶದ ಎರಡು ಕಣ್ಗಳಿದ್ವು ಸರ್. ಅಂದರೆ ನಮ್ಮ ಭಾರತ ದೇಶಕ್ಕೆ ಎರಡು ಕಣ್ಣಿದ್ವು, ಒಂದು ಅಬ್ದುಲ್ ಕಲಾಂ ಸರ್, ಒಂದು ವಾಜಪೇಯಿ ಸರ್. ಅದರಲ್ಲಿ ಅಬ್ದುಲ್ ಕಲಾಂ ಸರ್ ಅವಾರ್ಡ್ ಪಡಿತಿರೋದು ತುಂಬಾ ಖುಷಿ ಆಗ್ತಿದೆ. ಇನ್ನೊಂದು ಏನ್ ವಿಶೇಷ ಅಂತಂದ್ರೆ ಅವರ ಮೊಮ್ಮಗನಿಂದಲೇ ಇವತ್ತು ಅಬ್ದುಲ್ ಕಲಾಂ ಸರ್ ಅವಾರ್ಡ್ ಪಡಿತಾ ಇದೀವಿ. ಅದು ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ಯಾಕಂದ್ರೆ ಒಂದು ಚಿಕ್ಕ ಗ್ರಾಮೀಣ ಪ್ರದೇಶದಲ್ಲಿರುವಂತ ನನ್ನಂತ ಅವ್ರನ್ನ ಗುರುತಿಸಿ ಇಂತ ವೇದಿಕೆ ಮೇಲೆ ಸನ್ಮಾನ ಮಾಡ್ತಿರೋದು ತುಂಬಾ ಖುಷಿ ಆಗ್ತಿದೆ ಸರ್. ನಿಮ್ಮೆಲ್ಲರಿಗೂ ಒಂದು ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಏನು ಗುರುತಿಸ್ತಿದ್ರಿ ಅಂತ ಗೊತ್ತಿಲ್ಲ ಸರ್. ಆದರೆ ಕೆಲವೊಂದು ನನ್ನದೇ ಆದ ಸೋಷಿಯಲ್ ಸರ್ವಿಸ್ ಇದ್ದಾವೆ, ಅವನ್ನ ನಿಮ್ಮ ವೇದಿಕೆ ಮೇಲೆ ಹೇಳೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಸರ್. ಯಾಕಂದ್ರೆ ನಾನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರ್ಬಹುದು ಅಂದ್ಕೊಂಡಿದ್ದೀನಿ. ಅದು ನಿಮ್ಮ ಎಷ್ಟು ಪ್ರೋತ್ಸಾಹ, ಯಾಕಂದ್ರೆ ಇಲ್ಲೆಷ್ಟೋ ಜನ ನನಗೆ ಪರಿಚಯ ಇರಲಿಲ್ಲ ಸರ್. ಅದರಲ್ಲೂ ಇದು ನಮ್ಮ ಜೀವಿ, ಇದು ನಮ್ಮ ದಿಲೀಪ್ ಕುಮಾರ್, ಇದು ನಮ್ಮ ಫ್ರೆಂಡು ಅಂತ ಹೇಳ್ತಿದ್ರಲ್ಲ, ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಅಷ್ಟು ಖುಷಿ ಆಗ್ತಿದೆ ಸರ್. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಸರ್ ನೋಡ್ತಾ ಇರೋದು, ಇವ್ರಿಗೂ ನಮ್ಗೆ ಯಾವುದು ಬಾಂಧವ್ಯ ಏನೂ ಇರಲಿಲ್ಲ. ಅವ್ರು ಎಷ್ಟು ಖುಷಿಯಾಗಿ ಮಾತಾಡ್ಸಿದ್ರು ಅಂದ್ರೆ ಅವ್ರ ಸ್ವಂತ ಜೀವಿ ನಂದು ಅಂದ್ಕೊಂಡಿದ್ದಾರೆ ಅಂತ ಅಷ್ಟು ಬಾಂಧವ್ಯದಿಂದ ನನ್ನ ಮಾತಾಡ್ಸಿದ್ರು. ಹಾಗೆ ನಮ್ಮ ಲಾರಿ ಸರ್, ನಮ್ಮ ಎಲ್ಲ ಪ್ರತಿಯೊಬ್ಬರು ಇಲ್ಲ, ನಾನು ಒಳಗಡೆ ಬಂದಾಗ ನಾನು ನೋಡಿ ಮಾತಾಡ್ತಿದ್ದೆ, ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಅಷ್ಟು ಖುಷಿ ಆಗ್ತಿದೆ ಸರ್. ನಿಮ್ಮೆಲ್ಲರಿಗೂ ನನ್ಗೆ ಎಷ್ಟು ಅಭಿನಂದನೆ ಹೇಳಿರೋದು ತಿಳಿದ ಸರ್. ಯಾಕಂದ್ರೆ ನಮ್ಮ ಕನ್ನಡಿಗನ ಪ್ರಾಡಕ್ಟ್ ಇವತ್ತು ವಿಶ್ವ ಮಟ್ಟಕ್ಕೆ ತಿಳಿಸ್ತಾ ಇರೋದು ನೀವು ಸರ್. ಅದು ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಸರ್. ಅದು ಎಷ್ಟೇಳಕ್ಕೂ ಮಾತೆ ಬರ್ತಾ ಇಲ್ಲ ಸರ್, ನಿಮ್ಗೆ ಎಷ್ಟು ಅಂಡರ್ಸ್ಟ್ಯಾಂಡ್ ಅಂತ ಮಾತೆ ಬರ್ತಿಲ್ಲ. ಯಾಕಂದ್ರೆ ನಾನು ಚಿಕ್ಕ ಗ್ರಾಮದಲ್ಲಾದ್ರೂ ಸಮೇತ ಇವರು ವಿದ್ಯಾಭ್ಯಾಸ, ನಮ್ಮ ಅಬ್ದುಲ್ ಕಲಾಂ ಸರ್ದು ದೊಡ್ಡ ಆಸೆ ಅಂದ್ರೆ ವಿದ್ಯಾಭ್ಯಾಸ ಸರ್. ಇವತ್ತು ನಮ್ಮ ಶಿರಾ ತಾಲೂಕಲ್ಲಿ ಎಲ್ಲಿ ಗೌರ್ಮೆಂಟ್ ಶಾಲೆ ಬಿದ್ದೋಗ ಸ್ಥಿತಿಲಿದೆ ಸುಮಾರು, ನಮ್ಮ ಗ್ರಾಮದಲ್ಲಿ 4 ಬಿಲ್ಡಿಂಗು ಸರ್ಕಾರಿ ಶಾಲೆಗೆ ನಾನೇ ಓನಾ ಕಟ್ಟಿಸ್ಕೊಟ್ಟು ಉದ್ಘಾಟನೆ ಅಂತ ಬಂದಿದೆ ಸರ್. ಹಾಗೆ ಅಂಗನವಾಡಿ ಇರ್ಬೋದು, ಪ್ರತಿಯೊಂದು ಅಕ್ಕಪಕ್ಕ ದೂರಲ್ಲಿ ಎಲ್ಲಾ ಶಾಲೆನು ಎಲ್ಲಿ ಬಿದ್ದೋಗ ಸ್ಟೇಜ್ ಇದೆಯೋ ಆ ಟಾಪ್ ಎಲ್ಲ ತಗ್ಸಿ ಶೀಟ್ ಹಾಕ್ಸಿ ಮಕ್ಕಳಿಗೆ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದೀನಿ. ಅದು ವಿದ್ಯೆ ಅನ್ನೋದು ಇವತ್ತು ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸರ್. ಅವರೇ ಸೆಲೆಬ್ರಿಟಿ, ಅವ್ರ ಪ್ರಾಡಕ್ಟ್ಗೆ ಅವರೇ ಸೆಲೆಬ್ರಿಟಿ. ಅವರ ನಮ್ಮ ಪಬ್ಲಿಕ್ ಟಿವಿನಲ್ಲಿ ಹ್ಯಾಡ್ ನೋಡಿದಾಗ ನನ್ಗೆ ಅನಿಸುತ್ತೆ ಎಲ್ಲ ಟಿವಿನಲ್ಲೂ ಅವರು ಹ್ಯಾಡ್ ಎಲ್ಲ ಅವರೇ ಬರ್ತಾರೆ. ನಾರ್ಮಲಿ ಒಂದು ಪ್ರಾಡಕ್ಟನ್ನು ಒಂದು ಗ್ರಾಮೀಣ ಪ್ರದೇಶದಿಂದ ಬಂದು ಅವ್ರದ್ದೇ ಒಂದು ಫಾರ್ಮುಲಾ ಮಾಡಿ ಆ ಪ್ರಾಡಕ್ಟು ವಿಶ್ವದಾದ್ಯಂತ ಮಾಡಿ ಅದ್ರ ಜೊತೆಗೆ ಅಷ್ಟು ಸಿಂಪಲ್ ಅವ್ರು ನೋಡಿ ಅವ್ರು ಮಾತಾಡುವಾಗ ಅನಿಸ್ತಾ ಇತ್ತು ನನಗೆ ಎಷ್ಟು ಸಿಂಪ್ಲಿಸಿಟಿ ಇದ್ದಾರೆ ಅಂತಂದ್ಬಿಟ್ಟು. ಅವ್ರು ಮಾಡ್ತಿರೋ ಕೆಲಸ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ಸರ್ ಸರ್ ಒಂದು ಫ್ಯಾಂಟಾಸ್ಟಿಕ್ ಫಂಕ್ಷನ್ ಫಾರ್ ಐ ಆಮ್ ಸೀಯಿಂಗ್ ಗುರುಜಿ ಕೇಮ್ ಅದೇ ಟು ದ ಆಫೀಸ್, ವಿ ಹ್ಯಾವ್ ಎ ಲರಿ ಮ್ಯೂಸಿಕ್, ಐ ಥಿಂಕ್ ಎವ್ರಿಬಡಿ ನೋಸ್ ಅಬೌಟ್ ಲರಿ ಮ್ಯೂಸಿಕ್ ಕಂಪನಿ ಅಂಡ್ ವಿ ಆರ್ ಪಬ್ಲಿಕ್ ಟಿವಿ ಆಲ್ಸೋ. ಅದೇ ಗುರುಜಿ ವೆನ್ ವಿ ಕೇಮ್ ಅಂಡ್ ಹಿ ಸೆಡ್ ನೌ ವಿ ಆರ್ ಗೋಯಿಂಗ್ ಟು ಫೆಲಿಸಿಟೇಟ್ ಫ್ಯೂ ಪೀಪಲ್,
So you have to come. I said, definitely I'll come, Guruji. And I was so, it happens to like, you know, I was so happy. My grandfather from Tamil Nadu, very close to Ambo, Guruji from Ranipet, he was supposed to be that day we mentioned that. I felt very, very happy. My father, of course, he came and settled down. He settled here in 1932. So that's why I said, I'm more Kannadiga. So I'm so proud to take this award. And everybody, I really appreciate everybody, their respected field, they did a wonderful job. I was mentioning about Dileep Kumar. So he really came up very, very hard way, sir. The way he came up in a small village, he came, he started doing the particular product called Jeeni. And he himself is just celebrating. Any product to sell, people will call, all celebrities, you know, they'll give lakhs together. For an advertisement. He's spending money for advertisement, but he's not using any celebrity there. There is no Rajinikanth, there is no Lari Velu, there is no Chiranjeevi, no film stars has been projected in this project. He himself is the hero. So I give it very ಧಾನ್ಯಗಳಿಂದ ತಯಾರಾಗಿರುವ ಜೀನಿಯನ್ನು ಪ್ರತಿದಿನ ಕುಡಿಯುವುದರಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಪ್ರತಿದಿನ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ವಿಶ್ವಾಸ ನಿಮ್ಮ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.